ಹಾಯ್ ಆಲ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ವಿಡಿಯೋ. ಇಂಟ್ರೋ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಇವತ್ತು ನನ್ನ ಮಗುವಿನ ನಾಮಕರಣವನ್ನು ನಾವು ದಯಾ ಸ್ಕೂಲ್ನಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ. ಸೊ ಇವಾಗ ಮಗುವಿಗೆ ಒಂದು ತಿಂಗಳು 15 ದಿನ ಆ ರೀತಿಯಲ್ಲಿ ಆಗ್ತಾ ಉಂಟು. ನೋಡಿ, ಈಗ ನಗಾಡ್ತಾ ಇದ್ದಾನೆ ಅವನು. ಬೆಳಕು ನೋಡಿ, ಸ್ವಲ್ಪ ನಗಾಡ್ತಾ ಇದ್ದಾನೆ. ಅದೇ ನಾನು ಹೇಳ್ತಾ ಇದ್ದೆ ಬೆಳಿಗ್ಗೆ, ಇವತ್ತು ನಿನ್ನ ನಾಮಕರಣ ಅಂತ ಗೊತ್ತಿದೆ, ಕಾಣ್ತದೆ, ಅದಕ್ಕೆ ನಗಾಡ್ತಾ ಇದೆಯಲ್ಲ ಅಂತ ಹೇಳಿ. ಸೊ ತುಂಬ ಸ್ಮೈಲ್ ಮಾಡ್ತಾ ಇದ್ದಾನೆ ಬೆಳಕನ್ನು ನೋಡಿ. ಮತ್ತು ಸ್ವಲ್ಪ ಎಲ್ಲ ಕಲರ್ಸ್ ಅಂದರೆ ಅಷ್ಟೊಂದು ಡೆಫಿನೆಟಾಗಿ ಕಾಣೋದಿಲ್ಲ, ಬಟ್ ಸ್ಟಿಲ್ ಏನಾದರೂ ಡಾರ್ಕ್ ಆಗಿರೋದು ನೋಡಿ ನಗಾಡ್ತಾನೆ. ಇವತ್ತು ಏನೋ ಭಾರಿ ಖುಷಿಯಲ್ಲಿದ್ದಾನೆ. ಸೊ ನಾನು ಲೈಟನ್ನು ಕೂಡ ಹಾಕಿಕೊಟ್ಟೆ ಅದರ ನಂತರ ಸ್ವಲ್ಪ ನೋಡಲಿ ಅಂತ ಹೇಳಿ. ಆಗ ಅವನು ಅಷ್ಟೊಂದು ಸ್ಮೈಲ್ ಮಾಡಲಿಲ್ಲ, ಯಾಕೆಂದರೆ ಕತ್ತಲಲ್ಲಿ ನೋಡಿ ನೋಡಿ ಒಮ್ಮೆಲೆ ಬೆಳಕು ಬಂದಾಗ ಅವನಿಗೆ ಕನ್ಫ್ಯೂಸ್ ಆಯಿತು. ಸೊ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡ್ತಾ ಇದ್ದ ಎಲ್ಲ ಕಡೆ. ಇನ್ನು ಹೊರಡಬೇಕು ನಾನು, ನನಗೆ ಸ್ವಲ್ಪ ಕೇಕಿದೆಲ್ಲ ಸಹ ಕೆಲಸ ಇದೆ. ಹಾಗಾಗಿ ನಾನು ಅದನ್ನೆಲ್ಲ ಮುಗಿಸಿದ ನಂತರ ಹೊರಡ್ತೇವೆ. 10 ಗಂಟೆ ಆಗುವಾಗ ಇಲ್ಲಿಂದ ಮನೆಯಿಂದ ಹೊರಡುವಂಥದ್ದು. 11:00 ಅಲ್ಲಿ ತಲುಪೋ ಹಾಗೆ ಹೋದರೆ ಆಯಿತು. ಈಗ ಟೈಮ್ 1:30 ಆಗ್ತಾ ಉಂಟು. ಮನೆಯಿಂದ ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು. ಯಾಕೆಂತ ಹೇಳಿದರೆ ನನಗೇ ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಮಕ್ಕಳನ್ನೆಲ್ಲ ಹೊರಡಿಸಿ ಎಲ್ಲ ಆಗುವಾಗ ಮತ್ತು ಕೇಕ್ ಎಲ್ಲ ಸ್ವಲ್ಪ ರೆಡಿ ಮಾಡಲಿಕ್ಕಿತ್ತು. ಸೊ ಇವರು ನನ್ನ ಹಸ್ಬೆಂಡಿದ ಅಕ್ಕ, ದುಬೈಯಲ್ಲಿರುವವರು. ಇವರು ನರ್ಸ್, ಮತ್ತು ಅವರಿಬ್ಬರ ಮಕ್ಕಳವರು. ನಾವು ಈ ಕಾರಲ್ಲಿ ಬರ್ತಾ ಇದ್ದೇವೆ, ನನ್ನ ಹಸ್ಬೆಂಡ್ ಕಾರಲ್ಲಿ. ನೆಕ್ಸ್ಟ್ ಅಣ್ಣನ ಕಾರೆಲ್ಲ ಇದೆ ಅಲ್ಲ, ಅದರಲ್ಲಿ ಅತ್ತೆ ಮಾವ ಮತ್ತು ಅಕ್ಕಂದಿರು ಅವರೆಲ್ಲ ಸಹ ಬರ್ತಾರೆ. ನಾವಿಲ್ಲಿ ಬಂದು ತಲುಪಿದ್ದೇವೆ. ಇದೇ ದಯಾ ಸ್ಪೆಷಲ್ ಸ್ಕೂಲ್, ಕಪುಚಿನ್ ಕೃಷಿ ಸೇವಾ ಕೇಂದ್ರ ಅಂತ ಇದೆ. ಕಪುಚಿನ್ ಫಾದರ್ಸ್ ಅಂತ ಹೇಳ್ತಾರಲ್ಲ, ಅವ್ರು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಬಂದ ಕೂಡಲೇ ಫಾದರ್ ನಮಗೆ ಒಂದು ಚಿಕ್ಕ ರೂಮನ್ನು ಪ್ರೊವೈಡ್ ಮಾಡಿದರು, ನಮಗೇನಾದರೂ ಫ್ರೆಶಪ್ ಆಗಲಿಕ್ಕಿದ್ರೆ. ಇಲ್ಲಿ ಒಂದು ಕಾಟ್ ಸಹ ಇತ್ತು, ಚೇರ್ ಮತ್ತು ಫ್ಯಾನ್ಸ್, ವಾಶ್ರೂಮ್ಸ್ ಎಲ್ಲ ಇದೆ. ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ನಾವು ಫ್ರೆಶ್ ಆದ ನಂತರ, ನಾನಂತೂ ಬಂದು ಸ್ವಲ್ಪ ಮುಖ ಎಲ್ಲ ತೊಳೆದು ಮಗು ಸಹ ಮೋಷನ್ ಪಾಸ್ ಮಾಡಿದ್ದೆ. ಸೊ ಅವನನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಅವನಿಗೆ ಫೀಡ್ ಕೊಟ್ಟಿರಲಿಲ್ಲ ಬೆಳಿಗ್ಗೆ. ಈಗ ಬೆಳಿಗ್ಗೆ ಅಂದರೆ ನೈಟ್ ಮಲಗೋದಿಲ್ಲ ಅಲ್ಲ, ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಗಟ್ಟಿ ನಿದ್ದೆ ಮಾಡ್ತಾನೆ. ಎಬ್ಬಿಸಿದ್ದೆ ನಾನು ಮನೆಯಿಂದ ಬರಲಿಕ್ಕೆ ಮುಂಚೆ, ಬಟ್ ಎದ್ದೊಳ್ಳಿಲ್ಲ, ಹಾಗಾಗಿ ಫೀಡ್ ಕೊಟ್ಟಿರಲಿಲ್ಲ. ಇನ್ನು ಅವನಿಗೆ ಚಂದ ಮಾಡಿ ಫೀಡ್ ಮಾಡಬೇಕು. ಈಗ ಕೈಯೆಲ್ಲ ಬಾಯಿಗೆ ಹಾಕ್ತಾ ಇದ್ದಾನೆ, ಅಂದರೆ ಅವನಿಗೆ ತುಂಬ ಹಸಿವಾಗಿದೆ. ಸೊ ಅವನ ಡೈಪರ್ ಎಲ್ಲ ಚೇಂಜ್ ಮಾಡಿದ ನಂತರ ನಾನು ಅವನನ್ನು ಫೀಡ್ ಮಾಡ್ತೇನೆ. ಸೊ ನನಗೇ ಇವತ್ತು ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತ ಹೇಳಿದರೆ ನಾನು ಮೊದಲು ಹಾಕಿದ್ದು ಬೇರೆ ಬಟ್ಟೆ, ನನಗೆ ಗೊತ್ತಿರಲಿಲ್ಲ ಈ ರೀತಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇದೆ ಅಂತ ಹೇಳಿ. ಹಾಗಾಗಿ ಮತ್ತೆ ನೆಕ್ಸ್ಟ್ ಹಸ್ಬೆಂಡ್ ಹೇಳಿದರು, ಅದರ ನಂತರ ಹುಡುಕ್ಬೇಕಲ್ವ, ಈಗ ಯಾವ ಬಟ್ಟೆ ಸಹ ಆಗೋದಿಲ್ಲ, ಇದೊಂದು 2 ವರ್ಷ ಹಳೆ ಗೌನ್ ನಂದು. ಸೊ ಇದನ್ನೇ ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ಅಯನ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಸ್ಬೆಂಡ್ ಅವರೆಲ್ಲ ನಿನ್ನೆ ಬಂದು, ಹಸ್ಬೆಂಡ್ ಮತ್ತು ಹಸ್ಬೆಂಡಿದು ಫ್ರೆಂಡ್ಸ್ ಅವರೆಲ್ಲ ಬಂದು ನಿನ್ನೆ ಸ್ಟೇಜನ್ನು ಕೂಡ ಡೆಕೊರೇಟ್ ಮಾಡಿದ್ದಾರೆ, ಬ್ಯಾನರ್ ಮಾಡಿಸಿದ್ವಿ. ಸೊ ಬ್ಯಾನರ್ ಮತ್ತು ಸ್ವಲ್ಪ ಎಲ್ಲ ಡೆಕೊರೇಷನ್ ಐಟಮ್ಸ್ ಎಲ್ಲ ತೆಕೊಂಡು ಬಂದು, ಈ ಚೇರ್ಸ್ ಅದನ್ನೆಲ್ಲ ಮನೆಯಿಂದನೇ ತೆಕೊಂಡು ಬಂದಿರುವಂಥದ್ದು, ನಾವೇ ಬಂದು ಎಲ್ಲ ಅರೇಂಜ್ ಮಾಡಿರುವಂಥದ್ದು. ಹಾಗೂ ತೊಟ್ಟಿಲು ಸಹ ಅರೇಂಜ್ ಮಾಡಿದ್ದಾರೆ. ಆ ತೊಟ್ಟಿಲಿಗೊಂದು ದೊಡ್ಡ ಹಿಸ್ಟ್ರಿನೇ ಇದೆ, ಯಾಕಂದರೆ ಅದೊಂದು 100 ವರ್ಷ ಹಳೆಯ ತೊಟ್ಟಿಲು. ಸಿಯೋನ್ ಸಹ ಮಲಗಿದ್ದಾನೆ ಅದರಲ್ಲಿ. ಈಗ ಮಕ್ಕಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಆ ರೆಡ್ ಕಾರ್ಪೆಟ್ ಮೇಲೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿಯವರೆಲ್ಲ ಆಲ್ರೆಡಿ ಆಲ್ಮೋಸ್ಟ್ ಬಂದಿದ್ದಾರೆ, ಇನ್ನು ಸ್ವಲ್ಪ ದೂರದವರೆಲ್ಲ ಬರಲಿಕ್ಕಿದ್ದಾರೆ, ಅವರೆಲ್ಲ ಬರ್ತಾನೆ ಇದ್ದಾರೆ. ಮಕ್ಕಳು ಯಾರಿಗೆಲ್ಲ ನಡ್ಕೊಂಡು ಬರಲಿಕ್ಕೆ ಆಗ್ತದೆ ಅವರೆಲ್ಲ ಈ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಏಜಿನವರು ಕೂಡ ಇದ್ದಾರೆ, ತುಂಬ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ದೊಡ್ಡ ಮಕ್ಕಳು ಕೂಡ ಇದ್ದಾರೆ. ದೊಡ್ಡ ಮಕ್ಕಳಲ್ಲಿ ಯಾರಿಗೆಲ್ಲ ನಡ್ಕೊಂಡು ಬರಲಿಕ್ಕೆ ಆಗ್ತದೆ ಅವರೆಲ್ಲ ಒಮ್ಮೆ ಬಂದು ಇಲ್ಲಿ ನೋಡಿ ಪುನಃ ಕೆಳಗೆ ಹೋಗಿ ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡು ಅವರ ಕೈ ಹಿಡಿದು ಕರ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಅವರಲ್ಲಿ ಕೂಡ ಎಷ್ಟು ಪ್ರೀತಿ ಇದೆ ನೋಡಿ, ಎಷ್ಟು ಜೆಂಟಲಾಗಿ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಚಂದ ಮಾಡಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಇಲ್ಲಿ ಸ್ಟಾಫ್ಸ್ ಅಂತೂ ಅವರ ಜಾಬ್ ಅಂತೂ ಕಮೆಂಡಬಲ್, ಯಾಕೆಂತ ಹೇಳಿದರೆ ತುಂಬ ಪ್ರೀತಿಯಿಂದ ತುಂಬ ಕೇರಿಂಗಾಗಿ ನೋಡ್ಕೊಳ್ತಾರೆ ಎಲ್ಲ ಮಕ್ಕಳನ್ನಾದರೂ. ಇದು ಡೇ ಸ್ಕೂಲ್, ಇದು ಆಶ್ರಮ ಅಲ್ಲ, ಡೇ ಸ್ಕೂಲ್. ಮಕ್ಕಳೆಲ್ಲ ಹೇಗೆ ಶಾಲೆಗೆ ಹೋಗ್ತಾರೆ ಅಲ್ವಾ ನಮ್ಮ ಮಕ್ಕಳೆಲ್ಲ, ಅದೇ ರೀತಿಯಲ್ಲಿ ಈ ಮಕ್ಕಳು ಕೂಡ ಶಾಲೆಗೆ ಬರುವಂಥದ್ದು. ಬೆಳಿಗ್ಗೆ ಅವರನ್ನು ಪಿಕ್ ಮಾಡಲಿಕ್ಕೆ ಇಲ್ಲಿಯ ಸ್ಕೂಲ್ ಬಸ್ ಇದೆ, ಅಲ್ಲಿ ಅದರಲ್ಲಿ ಅವರು ಪಿಕ್ ಮಾಡ್ತಾರೆ ಮತ್ತು ಸಂಜೆ ಡ್ರಾಪ್ ಮಾಡ್ತಾರೆ. ಸೊ ಹಾಗೆ ಇವರೆಲ್ಲ ಕೂಡ ಡೇ ಸ್ಕಾಲರ್ಸ್. ಇಲ್ಲಿ ಬಂದು ಅವರ ಗ್ರಾಸ್ ಮೋಟರ್ ಸ್ಕಿಲ್ಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಸ್ವಲ್ಪ ಎಲ್ಲ ಚಿಕ್ಕ ಮಟ್ಟದಲ್ಲಿ ಎಜುಕೇಷನ್ ಅವರಿಗೆ ಯಾವ ರೀತಿಯೆಲ್ಲ ಪಾಸಿಬಲ್ ಆಗ್ತದೆ ಅದನ್ನೆಲ್ಲ ಇಲ್ಲಿ ಅವರು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಜನವರಿ 1, ಇವತ್ತು ಆ್ಯಕ್ಚುಲಿ ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ, ರಜೆ ಇತ್ತು. ಬಟ್ ನಾವು ಪ್ರೋಗ್ರಾಮ್ ಇಟ್ಟದ್ರಿಂದ ಫಾದರ್ಸ್ ಸ್ಕೂಲನ್ನು ಓಪನ್ ಮಾಡಿದರು. ಸೊ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ ಆಲ್ಮೋಸ್ಟ್, ಕೆಲವು ಮಕ್ಕಳು ಸ್ವಲ್ಪ ಆ್ಯಬ್ಸೆಂಟ್ ಆಗಿದ್ದಾರೆ.
ಕ್ರಿಸ್ಮಸ್ ಟೈಮ್ನಲ್ಲಿ ಈ ಮಕ್ಕಳು ಕ್ರಿಸ್ಮಸ್ಸಿಗೆ ಬೇಕಾಗುವಂತಹ ಆರ್ನಮೆಂಟ್ಸ್, ಕ್ರಿಸ್ಮಸ್ ಟ್ರೀಸ್ ಮತ್ತು ಸ್ಟಾರ್ಸ್ ಇದನ್ನೆಲ್ಲ ಕೂಡ ಮಾಡಿ ಸೇಲ್ ಮಾಡಿದರು. ಯಾವ ರೀತಿಯಲ್ಲಿ ಅವರಿಗೆ ಯಾವ ಮಟ್ಟದಲ್ಲಿ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಮಾಡಿ ನಮ್ಮ ಬೆಳ್ತಂಗಡಿ ವಾರಡೋದಲ್ಲಿ ಯಾವ್ಯಾವ ಚರ್ಚಸ್ ಬರ್ತದೆ ಅದರ ಅಂಡರಲ್ಲಿ ICYM ಯೂನಿಟ್ ಅವರ ಹೆಲ್ಪಿಂದ ಇದನ್ನು ಸೇಲ್ ಮಾಡಿದರು. ಸೊ ಈ ರೀತಿ ಇಲ್ಲಿ ಅವರಿಗೆ ತುಂಬ ಟ್ರೈನ್ ಮಾಡ್ತಾರೆ. ಬೇರೆ ಬೇರೆ ಕ್ರಾಫ್ಟ್ ಅವರಿಗೆ ಯಾವುದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದರಲ್ಲೆಲ್ಲ ಪರ್ಫಾರ್ಮ್ ಮಾಡಲಿಕ್ಕೆ ಅವರಿಗೆ ಇಲ್ಲಿಯ ಸ್ಟಾಫ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ಸ್ಟಾಫ್ ಕೂಡ ನೋಡಿ ಮಕ್ಕಳನ್ನು ಅವರ ಸ್ವಂತ ಮಕ್ಕಳನ್ನು ಹೇಗೆ ನಾವು ಎತ್ಕೊಂಡು ಬರ್ತೇವಲ್ವ, ನಮ್ಮ ಸ್ವಂತ ಮಕ್ಕಳನ್ನು ಯಾವ ರೀತಿಯಲ್ಲಿ ಸೊಂಟದ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಬರ್ತೇವೆ ಅದೇ ರೀತಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಮಾತ್ರ ಈ ಒಂದು ಸಿಟ್ಟು ಮತ್ತು ಸ್ವಾರ್ಥ ಅಂಥದ್ದೆಲ್ಲ ಇರುವಂಥದ್ದು ಈ ಮಕ್ಕಳಲ್ಲಿ ಅದೆಲ್ಲ ಏನು ಸಹ ಇಲ್ಲ ನೋಡಿ. ಎಷ್ಟು ಸಲ ಬೇಕಾದರೂ ಅವರು ಕೆಳಗೆ ಹೋಗಿ, ತುಂಬ ಕೆಳಗೆ ಹೋಗಲಿಕ್ಕಿದೆ, ರ್ಯಾಂಪ್ ಥರ ಇದೆ, ಅದರಲ್ಲಿ ಒಂದೆರಡು ಸ್ಟೆಪ್ ಕೆಳಗೆ ಹೋಗಲಿಕ್ಕಿದೆ. ಸೊ ಆದರೂ ಕೂಡ ಅಲ್ಲಿವರೆಗೆ ಹೋಗಿ ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡು ಬರುವಂಥದ್ದು, ಚಿಕ್ಕದಂತ ಹೇಳಿದರೆ ಸ್ವಲ್ಪನಾದರೂ ಭಾರ ಇರ್ತಾರಲ್ವ, ಆದರೆ ಸಹ ನೋಡಿ ಯಾವ ರೀತಿಯಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಮತ್ತು ತುಂಬ ಪ್ರೀತಿ ಇದೆ. ಈ ಎಲ್ಲ ಮಕ್ಕಳು ಕೂಡ ಇವರೆಲ್ಲ ಏನು ನೆಂಟರಲ್ಲ, ಎಲ್ಲರೂ ಗೊತ್ತಿರುವಂಥವರಲ್ಲ, ದೂರ ದೂರದಿಂದ ಬೇರೆ ಬೇರೆ ಮನೆಯಿಂದ ಬಂದವರು ನೋಡಿ ಯಾವ ರೀತಿಯಲ್ಲಿ ಮಡ್ಲಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಅದೇ ನಮಗೆಲ್ಲ ಆದರೆ ಯಾವ ರೀತಿಯಲ್ಲಿ ಇರ್ತದೆ, ಒಮ್ಮೆ ಬಂದಾಯಿತು ಪುನಃ ಒಮ್ಮೆ ಯಾಕೆ ಹೋಗೋದು ಕೆಳಗೆ, ನಾವಿಲ್ಲೇ ಕೂತ್ಕೊಳ್ಳೋ, ಅವ್ರು ಹೇಗಾದರೂ ಬರಲಿ, ಸ್ಟಾಫ್ ಇದ್ದಾರೆಲ್ಲ ಕರ್ಕೊಂಡು ಬರಲಿ ಅಂತ ಹೇಳಿ. ಬಟ್ ಇವರು ಆ ರೀತಿಯಲ್ಲಿ ಅಲ್ಲ, ತುಂಬಾ ಹೆಲ್ಪಿಂಗ್ ನೇಚರೆಲ್ಲ ತುಂಬ ಇದೆ ಅವರಿಗೆ, ಹೋಗುವಂಥದ್ದು ಕರ್ಕೊಂಡು ಬರುವಂಥದ್ದು, ಸಿಟ್ಟೆಲ್ಲ ಏನು ಸಹ ಇಲ್ಲ. ಮತ್ತು ಎಷ್ಟೊಂದು ಅಟೆಂಟಿವ್ ಅಂತ ಹೇಳಿದರೆ, ನಾವು ಬೇರೆ ಕಡೆ ಫಂಕ್ಷನ್ ಮಾಡಿದ್ದಿದ್ರೂ ಕೂಡ ಜನ ಎಲ್ಲ ಮೊಬೈಲ್ ನೋಡ್ದಾ ಮಾತಾಡ್ತಾ ಕೂರೋದು ಅದೆಲ್ಲ ಮಾಡ್ತಾಯಿದ್ರು. ಬಟ್ ಇವರು ಹಾಗೆಲ್ಲ ಫುಲ್ ಫಂಕ್ಷನಲ್ಲಿ ಯಾರಿಗೆಲ್ಲ ಪಾಸಿಬಲ್ ಆಗ್ತದೆ ಅಟೆನ್ಷನ್ ಕೊಡಲಿಕ್ಕೆ, ಯಾರಿಗೆಲ್ಲ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತದೆ, ಅವರೆಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಿಕೊಂಡೇ ಕೂತ್ಕೊಂಡಿದ್ರು. ಎಷ್ಟು ಚಂದ ಕ್ಲ್ಯಾಪ್ ಹಾಕ್ತಾಯಿದ್ರು ಅಂತ ಇಲ್ಲ, ನಾವು ಕೇಕ್ ಕಟ್ ಮಾಡುವಾಗ ಮಗುವನ್ನು ತೊಟ್ಟಿಲಲ್ಲಿ ಇಟ್ಟಾಗೆಲ್ಲ ಎಷ್ಟು ಚಂದ ಕ್ಲ್ಯಾಪ್ ಮಾಡಿದ್ರು ಅಂತ ಇಲ್ಲ, ನನಗೆ ಖುಷಿಯಾಯಿತು. ಮತ್ತು ಈ ಮಕ್ಕಳ ಮುಖದಲ್ಲಿ ಖುಷಿ ನೋಡುವಾಗುಂಟಲ್ಲ, ನಾವು ಇಲ್ಲಿ ಇಟ್ಟದಕ್ಕೆ ಕೂಡ ಸಾರ್ಥಕ ಆಯಿತು, ನಮ್ಮ ಡಿಸಿಷನ್ ಏನಿದೆ ಇದು ಕರೆಕ್ಟ್ ಇತ್ತು ಡಿಸಿಷನ್ ಅಂತ ಹೇಳಿ ನನಗೆ ಅನ್ನಿಸ್ತು. ಇಲ್ಲಿ ನೋಡಿ ಹಸ್ಬೆಂಡಿದು ಫ್ರೆಂಡ್ಸ್ ಎಲ್ಲ ಸ್ಟೇಜಿಗೆ ಸ್ವಲ್ಪ ಎಲ್ಲ ಫ್ಲವರ್ ಪಾಟ್ಸ್ ಎಲ್ಲ ತಂದು ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ಇವರದಂತೂ ಹೆಲ್ಪ್ ಮರಿಲಿಕ್ಕೇ ಆಗೋದಿಲ್ಲ, ಹಿಂದಿನ ದಿನ ಆಗಿರ್ಬೋದು, ಇವತ್ತಾಗಿರ್ಬೋದು, ಎಲ್ಲ ಟೈಮ್ನಲ್ಲಿ, ಈ ವಿಡಿಯೋದಲ್ಲಿ ಕಾಣ್ತಾ ಇರುವಾಗ ಅಂತಲ್ಲ, ವಿಡಿಯೋದ ಹಿಂದೆ ಕೂಡ ಇವರೆಲ್ಲ ಅಂದರೆ ಪರಸ್ಪರ ತುಂಬಾ ಹೆಲ್ಪಿಂಗ್ ನೇಚರ್ ಇರುವಂಥವರು. ಯಾರಿಗಾದರೂ ಕಷ್ಟ ಇದೆ ಆದರೆ, ಯಾರಿಗಾದರೂ ನೀಡ್ ಇದೆ ಆದರೆ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಮತ್ತು ಅವರ ಫ್ರೆಂಡ್ಸ್ ಮತ್ತು ಮಡಂತಿಯಾರಿನ ಯೂತ್ ಏನಿದ್ದಾರೆ, ಯೂತ್ ಅಂತ ಹೇಳಿದರೆ ಚರ್ಚ್ ಯೂತ್ ಅಲ್ಲ ಬಟ್ ಯಂಗ್ಸ್ಟರ್ಸ್ ಏನಿದೆ, ಇವರದೆಲ್ಲ ಒಂದು ಗ್ರೂಪ್ ಇದೆ ಸಹಾಯ ಹಸ್ತ ಅಂತ ಹೇಳಿ. ಆ ಗ್ರೂಪ್ ಥ್ರೂ ಅವರು ಯಾರೆಲ್ಲ ಜಾಬಲ್ಲಿದ್ದಾರೆ, ಯಾರೆಲ್ಲ ಅರ್ನ್ ಮಾಡ್ತಾ ಇದ್ದಾರೆ, ಅವರು ತಿಂಗಳು ತಿಂಗಳು ಅವರಿಗೆ ಪಾಸಿಬಲ್ ಆಗುವಷ್ಟು ಮಿನಿಮಮ್ ಒಂದು 500 ರೂಪಾಯಿ ಆದರೂ, ನಾವೊಂದೀಗ ಪಿಜ್ಜಾ ಏನಾದರೂ ಹೊರಗಡೆ ತಿಂತೀವಿ ಆದರೂ ಕೂಡ ಒಂದು 500 ರೂಪಾಯಿ ಬೇಕಲ್ವ, ಒಂದು ಹೋಟೆಲಿಗೆ ಹೋದರೂ ಕೂಡ ಒಂದು 500 ರೂಪಾಯಿ ಬೇಕು. ಸೊ ಅಂಥ 500 ರೂಪಾಯಿಯನ್ನು ಅವರು ಪ್ರತಿ ತಿಂಗಳು ಯಾರಿಗೆಲ್ಲ ಪಾಸಿಬಲ್ ಆಗ್ತದೆ ಅವರು ಈ ಒಂದು ಗ್ರೂಪ್ನಲ್ಲಿ 500 ರೂಪಾಯಿಯನ್ನು ಸೇವ್ ಮಾಡಿ, ಇದು ರಿಜಿಸ್ಟರ್ಡ್ ಆಗಿರುವಂತಹ ಒಂದು ಟ್ರಸ್ಟ್, ಸೊ ಅದರಲ್ಲಿ ಸೇವ್ ಮಾಡಿ ಇಟ್ಟು ತಿಂಗಳು ತಿಂಗಳು ಅವರು ಒಂದಲ್ಲ ಒಂದು ಪ್ರೋಗ್ರಾಮ್ ಅಂತ ಹೇಳಿದರೆ, ಪ್ರೋಗ್ರಾಮ್ ಅಂತ ಹೇಳಿದರೆ ಫಂಕ್ಷನ್ ಅಲ್ಲ, ಈ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುವಂಥದ್ದ ಅಥವಾ ಯಾರಿಗಾದರೂ ಹುಷಾರಿಲ್ಲದೇ ಇದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು, ಮತ್ತು ಆಶ್ರಮಗಳಿಗೆ ದಾನ ಮಾಡುವಂಥದ್ದು. ಈ ಒಂದು ಟ್ರಸ್ಟ್ ಏನಿದೆ ಇದನ್ನೊಂದು 5 ವರ್ಷದ ಹಿಂದೆಯೇ ಸ್ವಲ್ಪ ಜನ ಸೇರಿ ಮಾಡಿದಂಥದ್ದು. ಬಟ್ ಈಗ ಇದರಲ್ಲಿ ಆ್ಯಕ್ಟಿವ್ ಆಗಿ 55 ಮೆಂಬರ್ಸ್ ಇದ್ದಾರೆ ಆಲ್ರೆಡಿ. ಹಾಗೂ ಯಾರಿಗೆ ಎಷ್ಟಾಗ್ತದೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಮತ್ತು ಯಾರಿಗಾದರೂ ಇದರಲ್ಲಿ ಜಾಯ್ನ್ ಆಗಲಿಕ್ಕಿದ್ರೆ ಸಹ ಜಾಯ್ನ್ ಆಗ್ಬೋದು, ಅಥವಾ ಯಾರಿಗಾದರೂ ನಿಮ್ಮ ಫಂಕ್ಷನ್ಸ್ ಅಂದರೆ ನಿಮ್ಮ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ ಹಾಗೆ ಸೆಲೆಬ್ರೇಟ್ ಮಾಡಲಿಕ್ಕಿದ್ರೆ, ನಿಮ್ಮ ಹತ್ರ ಹೆಚ್ಚು ಬಜೆಟ್ ಇಲ್ಲಾದರೆ ಸಹ ಇವರು ನಿಮ್ಮ ಬಜೆಟಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ನೀವು ಹಣವನ್ನು ಪ್ರೊವೈಡ್ ಮಾಡ್ಬೋದು. ಇವರು ಆ ಫಂಕ್ಷನನ್ನು ಒಳ್ಳೆ ರೀತಿಯಲ್ಲಿ ಯಾವ ಪ್ಲೇಸಲ್ಲಿ ಮಾಡೋದು ಅಂತ ಹೇಳಿ ನಿಮಗೆ ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಸಹಾಯ ಹಸ್ತ ಅಂತ ಹೇಳಿ ರಿಜಿಸ್ಟರ್ ಆಗಿರೋಂಥ ಒಂದು ಟ್ರಸ್ಟ್ ಇದು. ಇವರು ಹೀಗೆ ಅಂದರೆ ಪಬ್ಲಿಕಲ್ಲಿ ಹೋಗಿ ಹಣವನ್ನು ಹೀಗೆ ಕಲೆಕ್ಟ್ ಮಾಡುವಂಥ ಆ ರೀತಿಯೆಲ್ಲ ಇಲ್ಲ, ವಾಲಂಟಿಯರ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ವಾಲಂಟಿಯರಾಗಿ ಯಾರು ಎಷ್ಟು ಹಣ ಹಾಕ್ತಾರೆ ಅದು ಅಕೌಂಟಲ್ಲಿ ಎಷ್ಟು ಬರ್ತದೆ ಅದರಲ್ಲಿ ಅದರ ಒಂದು ಟೋಟಲ್ ಮೇಲೆ ಎಲ್ಲಿ ಇವರಿಗೆ ಹೆಲ್ಪ್ ಮಾಡ್ಬೋದು, ಎಲ್ಲಿ ಅವರ ಒಂದು ಏನು ಹೇಳ್ತಾರೆ ತಿಂಗಳು ತಿಂಗಳು ಒಂದು ಏನಾದರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಮಾಡುವಾಗ ಎಲ್ಲಿ ಎಷ್ಟು ಬಜೆಟ್ ಇದೆ, ಎಷ್ಟು ದಾನ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅವರು ಆಶ್ರಮದಲ್ಲಿ ಊಟ ಕೊಡುವಂಥದ್ದು ಅಥವಾ HIV ಇನ್ಫೆಕ್ಟೆಡ್ ಮಕ್ಕಳಿಗೆ ಕಿಟ್ಸನ್ನು ಪ್ರೊವೈಡ್ ಮಾಡುವಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ.
ನಿಮಗೆ ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇಷ್ಟ ಇದ್ದರೆ ನಾನು ನಂಬರ್ ಡೀಟೇಲ್ಸನ್ನೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಇದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೇನೆ. ಸೊ ಈಗ ನಮ್ಮ ಪ್ರೋಗ್ರಾಮಿನ ಫಸ್ಟ್ ಸ್ಟೆಪ್ ಆಗಿ ಇಲ್ಲಿ ಮಕ್ಕಳು ಸ್ವಾಗತ ಡ್ಯಾನ್ಸನ್ನು ಮಾಡಿದರು. ನೆಕ್ಸ್ಟ್ ನಾವಿಲ್ಲಿ ಪ್ರೇಯರನ್ನು ಮಾಡ್ತಾ ಇದ್ದೇವೆ. ಈ ಪ್ರೇಯರ್ ಆಗುವಾಗ ಆಲ್ರೆಡಿ ಮಗುವಿಗೆ ಹಸಿವಾಗಿತ್ತು. ಸೊ ನಾನು ಹೋಗಿ ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಸ್ವಲ್ಪ ಫೀಡ್ ಮಾಡಿ ಬಂದೆ. ಅದರ ನಂತರ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಅಂದರೆ ನಮ್ಮ ಒಂದು ರಿಚುವಲ್ ಅಲ್ಲಿ ಯಾವ ರೀತಿಯಲ್ಲಿ ಮಗುವನ್ನು ಇಡ್ತೇವೆ ತೊಟ್ಟಿಲಲ್ಲಿ, ಆ ರೀತಿಯ ಒಂದು ರಿಚುವಲ್ಸನ್ನು ಸ್ಟಾರ್ಟ್ ಮಾಡಿದರು. ಫಾದರ್ ಇಲ್ಲಿ ಹೇಳಿದರು ಫಸ್ಟಿಗೆ ತಂದೆ ತಾಯಿ ಹೀಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳಿ. ಸೊ ನನ್ನ ತಂದೆ ತಾಯಿಯಾಗಿರುವಂತಹ ನಮ್ಮ ಫ್ರೆಂಡ್ಸ್ ಏನಿದ್ದಾರೆ ಅವ್ರು ಹಿಡ್ಕೊಂಡಿದ್ದಾರೆ. ಇವರು ನನ್ನ ತಾಯಿ ಮಗುವಿಂದು. ಸೊ ಇವರಿಬ್ಬರು ಅಕ್ಕ ತಮ್ಮ, ಶೈನಿ ಮತ್ತು ಸ್ವೀಭಟ್ ಅಂತ ಹೇಳಿ ಅವರ ಹೆಸರು. ಅಕ್ಕ ತಮ್ಮ ಅವರು ಅವರೇ ನಿಂತಿದ್ದಾರೆ ನನ್ನ ತಂದೆ ತಾಯಿಯಾಗಿ. ನಾವು ಆಶೀರ್ವಾದ ಕೊಟ್ಟ ನಂತರ ನೆಕ್ಸ್ಟ್ ಅಜ್ಜ ಅಜ್ಜಿ ಮಗು ಇದು ಅಂದರೆ ನನ್ನ ಅತ್ತೆ ಮಾವ. ನನ್ನ ತಂದೆ ತಾಯಿ ಬಂದಿರಲಿಲ್ಲ, ನಮ್ಮ ಮನೆ ತುಂಬ ದೂರ ಇರೋದ್ರಿಂದ ಹಾಗೂ ನನ್ನ ಡ್ಯಾಡಿ ಅಷ್ಟೊಂದು ಹುಷಾರಾಗಿ ಇಲ್ಲ. ಸೊ ಅವರಿಗೆ ಹೀಗೆ ಬಸ್ಸಲ್ಲೆಲ್ಲ ಬರಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ಅವರು ಬಂದಿಲ್ಲ. ನಾವೇ ನಮ್ಮ ಮಗುವನ್ನು ಕರ್ಕೊಂಡು ಹೋಗಿ ಅಲ್ಲಿ ಮನೆಗೆ ಹೋಗಿ ಬಂದಿದ್ವಿ. ಲಗೇಜ್ ಎಲ್ಲ ತರಲಿಕ್ಕಿತ್ತಲ್ಲ, ಸೊ ಆ ಟೈಮ್ನಲ್ಲಿ ಹೋಗಿ ಅವರಿಗೆ ಮಗುವನ್ನು ತೋರಿಸಿ ಬಂದಿದ್ವಿ. ಸೊ ನೆಕ್ಸ್ಟ್ ಫ್ಯಾಮಿಲಿಯವರು ಯಾರೆಲ್ಲ ಇದ್ದಾರೆ, ಹಿರಿಯರು ಹಾಗೆ ಎಲ್ಲರೂ ಅವರವರ ಕುಟುಂಬ ಜೊತೆಗೆ ಬಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗೂ ನಮ್ಮನ್ನು ಕಾಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲೆಲ್ಲ ತುಂಬ ಕೂಗ್ತಾ ಇದ್ದೆ ಡೇಲನ್ನು, ಅಂದರೆ ತುಂಬ ಕ್ರ್ಯಾಂಕಿ ಆಗಿದ್ದ, ಯಾಕೆಂದರೆ ಸೆಕೆ ಕೂಡ ಆಗ್ತಾಯಿತ್ತು. ಸ್ಟೇಜ್ ಮೇಲೆ ಫ್ಯಾನ್ ಇತ್ತು ಬಟ್ ಸ್ಟಿಲ್ ಮಗುವಿಗೆ ಸೆಕೆ ಆಗ್ತಾಯಿತ್ತು ಮತ್ತು ಸ್ವಲ್ಪ ಹಸಿವಾಗ್ತಿತ್ತು ಕಾಣ್ತದೆ. ಸೊ ತುಂಬ ಕ್ರ್ಯಾಂಕಿ ಆಗಿದ್ದ, ಕೇಳ್ತಾನೇ ಇರಲಿಲ್ಲ. ಎಲ್ಲರಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ತೊಟ್ಟಿಲಲ್ಲಿಟ್ಟ ನಂತರ ನನಗೆ ಫೀಡ್ ಮಾಡ್ಬೋದು ಕರ್ಕೊಂಡು ಹೋಗಿ. ಸೊ ಇಲ್ಲಿ ನೋಡಿ ಮಕ್ಕಳೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 90 ಮಕ್ಕಳಿದ್ದಾರೆ, 100 ಮಕ್ಕಳಿದ್ದಾರೆ ಅಂತ ಹೇಳಿ ನಮಗೆ ಕೌಂಟ್ ಹೇಳಿದರು. 150 ಮೆಂಬರ್ಸ್ ಆಗ್ಬೋದು ಅಂತ ನಾವು ಅಂದಾಜು ಮಾಡಿದ್ವಿ. ಸೊ ಇದರಲ್ಲಿ 90 ಮಕ್ಕಳಿದ್ದಾರೆ ಈಗ. ಅಂದರೆ ಇದು ವೀಕ್ ಡೇ ಆಗಿದ್ದರಿಂದ ಮಕ್ಕಳಿಗೆ ಶಾಲೆ ಸ್ಟಾರ್ಟ್ ಆದಂತಹ ದಿನ. ಸೊ ನಮ್ಮ ಫ್ಯಾಮಿಲಿ ಮಕ್ಕಳೆಲ್ಲ ಬಂದಿದ್ದಾರೆ ಮತ್ತು ಕೆಲವರಿಗೆಲ್ಲ ವರ್ಕಿಂಗ್ ಡೇ ಆಗಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಆಶೀರ್ವಾದ ಎಲ್ಲ ಕೊಟ್ಟು ಆದ ನಂತರ ಈ ಫಾದರ್ ಏನಿದ್ದಾರೆ ಸ್ಟೇಜ್ ಮೇಲೆ, ಇವರು ಈ ಒಂದು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಫಾದರ್. ಸೊ ಅವರು ಇಲ್ಲಿ ಪ್ರೇಯರನ್ನು ಮಾಡಿ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ. ಮಕ್ಕಳು ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಸುತ್ತ ಮಕ್ಕಳು ನಿಂತಿರ್ತಾರೆ ಅಲ್ವಾ. ಸೊ ನಮ್ಮ ಫ್ಯಾಮಿಲಿಯ ಮಕ್ಕಳೆಲ್ಲ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬಂದರು ಹಾಗೂ ತಾಯಿಯ ಶಾಲೆಯಲ್ಲಿರುವಂತಹ ಮಕ್ಕಳು ಎಲ್ಲರನ್ನು ಸಹ ಕರೆದ್ರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಮೇಲೆ ಬಂದರು. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಮೇಲೆ, ತೊಟ್ಟಿಲ ಸುತ್ತ ಮಕ್ಕಳಿರ್ತಾರೆ ಅಲ್ವಾ, ಹಾಗೆ ನೋಡಿ ಎಲ್ಲರೂ ಬಂದಿದ್ದಾರೆ. ಈಗ ಎಷ್ಟಿದ್ರೆ ಸಹ ಮಕ್ಕಳಿಗೆ ಖುಷಿ ಅಲ್ವಾ, ಹೀಗೆ ತೊಟ್ಟಿಲಿಗೆ ಹಾಕೋದು ಇದೆಲ್ಲ ನೋಡಲಿಕ್ಕೆ. ಫಾದರ್ ಸಹ ಹೇಳ್ತಾ ಇದ್ರು ದಯಾ ಸ್ಕೂಲಿನ ಹಿಸ್ಟ್ರಿಯಲ್ಲಿ ಯಾರು ಸಹ ಇಷ್ಟರವರೆಗೆ ಮಗುವಿನ ಒಂದು ತೊಟ್ಟಿಲಿಗೆ ಹಾಕುವಂಥ ಒಂದು ಸಂಭ್ರಮವನ್ನು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಲಿಲ್ಲ. ಇದು ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು. ಬರ್ಡೇ ಆ್ಯನಿವರ್ಸರಿ ಅಂಥದ್ದನ್ನೆಲ್ಲ ಮಾಡಿದ್ದಾರೆ ಬಟ್ ತೊಟ್ಟಿಲಿಗೆ ಹಾಕ್ತಾ ಇರುವಂಥದ್ದು ಇಷ್ಟು ಚಿಕ್ಕ ಮಗುವನ್ನು ಕರ್ಕೊಂಡು ಬಂದು ಫಸ್ಟ್ ಟೈಮ್ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇಲ್ಲಿ ಪ್ರೇಯರ್ ಎಲ್ಲ ಮಾಡಿ ಆಶೀರ್ವಾದವನ್ನು ಕೊಡಲಿಕ್ಕಿತ್ತು. ಸರು ಮಾಡ್ತೀರ ಚುನಾವಣ ಬಗೆಮಟ್ಟ ಚುನಾವಣ ಈಗಲ್ ಬಂದೆ ಚುನಾವಣ ಸರ್ ತೊಂದ ದೇವ್ ಬಾಪ್ ಅನಿ ಪೂತ್ ಅನಿ ಪೂರ್ವಿಕ್ರತ್ನ ಹೇಳಲಾಗ ಆಶೀರ್ವಾದ ದೇವ್. ಈಗ ಅತ್ತೆ ಮಗುವನ್ನ ತೊಟ್ಟಿಲಲ್ಲಿ ಇಡ್ತಾ ಇದ್ದಾರೆ. ಸೊ ಮಕ್ಕಳೆಲ್ಲ ತೊಟ್ಟಿಲನ್ನು ತೂಗಲಿಕ್ಕೆ ಕಾಯ್ತಾ ಇದ್ದಾರೆ. ಸ್ಪೆಷಲಿ ನನ್ನ ಹಸ್ಬೆಂಡ್ ಅಣ್ಣನ ಮಗ, ಅವನಂತೂ ತುಂಬಾ ಎಕ್ಸೈಟೆಡ್. ಅವನು ನಾನು ಲಾಸ್ಟಿಗೆ ಡೈಪರ್ ಎಲ್ಲ ಚೇಂಜ್ ಮಾಡುವಾಗಲೂ ಕೂಡ ಹತ್ತಿರನೇ ಬಂದು ನಿಲ್ತಾ ಇದ್ದ. ಅವನಿಗಂತೂ ತುಂಬ ಖುಷಿ ಮಗುವನ್ನು ನೋಡೋದು ಅಂತ ಹೇಳಿದರೆ. ಹಾಗೂ ಆ ಒಂದು ಫೋಟೋ ತೆಗಿತಾ ಇದ್ದಾರಲ್ವ ರೆಡ್ ಕಲರ್ ಶರ್ಟಲ್ಲಿ, ಇಲ್ಲಿ ಅವರು ಕೂಡ ಹಸ್ಬೆಂಡಿದ್ದು ಫ್ರೆಂಡ್, ಅವರ ಅಜ್ಜನ ಒಂದು ತೊಟ್ಟಿಲ್ಲದು. ಸೊ ಸಿಯೋನ್ ಮಲಗ್ತಾ ಇರಲಿಲ್ಲ, ಇಷ್ಟು ಚಿಕ್ಕವನ್ನೆಲ್ಲ ಇರುವಾಗ ಮಲಗ್ತಾ ಇರಲಿಲ್ಲ, ಹಾಗಾಗಿ ಸಿಯೋನಿಗೆ ಕೂಡ ಇದೇ ತೊಟ್ಟಿಲನ್ನು ತಂದಿದ್ದು ನಾವು ಮನೆಗೆ. ಬಟ್ ಆ ತೊಟ್ಟಿಲ್ಲಾದರೂ ಸಹ ಅವನು ಮಲಗ್ತಾ ಇರಲಿಲ್ಲ. ಕೆಲವು ಮಕ್ಕಳು ಹಾಗೆ ಅಲ್ವಾ, ತುಂಬಾ ಕ್ರ್ಯಾಂಕಿ, ಅವನು ಮೇ ಬಿ ಕಾಲಿಕ್ ಆಗಿದ್ದ ಕಾಣ್ತದೆ. ಬಟ್ ಸ್ಟಿಲ್ ಅವನಿಗೆ ಮದ್ದು ಕೊಟ್ಟರೆ ಸಹ ಅವನು ಮಲಗ್ತಾ ಇರಲಿಲ್ಲ. ಬಟ್ ಇವನು ಮಲಗ್ತಾನೆ, ಇವಂದು ಏನು ಸಹ ತೊಂದರೆ ಇಲ್ಲ, ನನಗೆ ಅದೇ ಖುಷಿ. ಒಂದು ಮಗು ಸ್ವಲ್ಪ ಕ್ರ್ಯಾಂಕಿ ಆಗಿರೋದನ್ನು ದೇವರು ಕೊಟ್ಟರೆ ಒಂದು ಮಗು ಪಾಪ ಮಗುವನ್ನು ಕೊಡ್ತಾರೆ ಕಾಣ್ತದೆ. ಸೊ ಹಾಗಾಗಿ ಇವನು ಸ್ವಲ್ಪ ಪಾಪ ಇದ್ದಾನೆ, ನನಗೇನು ತೊಂದರೆ ಕೊಡೋದಿಲ್ಲ ಇವನು.
ನನಗೆ ಮಕ್ಕಳು ಮಲಗದಿದ್ದರೆ ಸಹ ಪರವಾಗಿಲ್ಲ, ಆದರೆ ಇಡೀ ದಿನ ಕೂಗ್ತಾನೇ ಇದ್ರೆ ಉಂಟಲ್ಲ ನಮಗೆ ಸಹ ನಾವೇ ಸ್ವಲ್ಪ ಡಿಪ್ರೆಸ್ ಆಗಿ ಹೋಗ್ತೇವೆ ಯಾಕೆ ಕೂಗುದಂತ ಹೇಳಿ. ಯಾಕಂದರೆ ಸಿಯೋನ್ ಕೂಡ ಹಾಗೆ ಮಾಡ್ತಾ ಇದ್ದ, ಇಡೀ ದಿನ ಕೂಗ್ತಾನೇ ಇದ್ದಂಥದ್ದು ಇರಿಟೇಟ್ ಮಾಡ್ತಾ ಇದ್ದಂಥದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡಬೇಕಂತ ಹೇಳಿ. ಅದು ಅಲ್ಲದೆ ಫಸ್ಟ್ ಟೈಮ್ ಮಾಮ್ ಅಲ್ವಾ, ಏನೂ ಗೊತ್ತಿರೋದಿಲ್ಲ. ನಾನು ಕಾಲೇಜಿಗೆ ಮೆಡಿಸಿನ್ ಕೊಡ್ತಿದ್ದೆ, ಎಲ್ಲದು ನನಗೆ ಪಾಸಿಬಲ್ ಆದದೆಲ್ಲ ಮಾಡ್ತಿದ್ದೆ, ಬಟ್ ಅವನು ಕೂಗ್ತಾನೇ ಇರ್ತಾ ಇದ್ದ. ಇಲ್ಲಿ ಕೇಕ್ ಕಟ್ ಮಾಡುವಂತಹ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಕೇಕನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದ್ಕೊಂಡಿದ್ದೆ. ಬಟ್ ಅವರೆಲ್ಲ ಹೇಳಿದರು ಜಸ್ಟ್ ಕಟ್ ಮಾಡಿ, ಈಗ ಖುಷಿ ಮೂಮೆಂಟ್ ಅಲ್ಲ ಅಂತ ಹೇಳಿ. ಹಾಗಾಗಿ ನಾವು ತಂದ ಕೇಕನ್ನೇ ಜಸ್ಟ್ ಕಟ್ ಮಾಡ್ತಾ ಇದ್ದೇವೆ. ನಾನಿಲ್ಲಿ ಒಟ್ಟು 15 kg ತೂಕದ್ದು ಪೇಸ್ಟ್ರಿಯನ್ನು ನಾನು ಬೇಕ್ ಮಾಡಿದ್ದೆ. ನನಗೆ ಟೋಟಲ್ ಆಗಿ 3 ದಿನ ತಗೊಂಡಿದ್ದೇನೆ ನಾನು, ಅಂದರೆ ಚಿಕ್ಕ ಮಗು ಇರೋದ್ರಿಂದ. ಮತ್ತು ಈ ಕೇಕಿದು ಕೆಲಸದಲ್ಲಿ ನನಗೆ ಯಾರ್ದು ಸಹ ಬೇರೆಯವರ ಹೆಲ್ಪ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಪಾತ್ರೆ ಎಲ್ಲ ತೊಳಿಯೋಕ್ಕೆ ಕೊಡ್ಬೋದು, ಅದು ಬಿಟ್ಟರೆ ಬೇರೆ ಹೆಲ್ಪ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೇ ಬೇಕ್ ಮಾಡಿದಂಥದ್ದು. ಒಂದೇ ಪಾತ್ರೆ ಇದ್ದಂಥದ್ದು, ದೊಡ್ಡ ಸೈಜಿದು, ಸೊ ಅದರಲ್ಲಿಯೇ ರಿಪೀಟೆಡ್ ಆಗಿ ಬೇಕ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಹಾಗೆ ಬೇಕೆಲ್ಲ ಮಾಡಿ ನಾರ್ಮಲಿ ಎಲ್ಲರೂ ಕೂಡ ನಾವು ಫಾದರ್ ಹತ್ರ ಕೇಳಿದ್ವಿ ಕೇಕ್ ಕೊಡ್ತೇವೆ ಅಂತ ಹೇಳೋದಕ್ಕೆ. ಫಾದರ್ ಹೇಳಿದರು ಮಕ್ಕಳಿಗೆ ಪ್ಲಮ್ ಕೇಕ್ ಆದರೆ ಪರವಾಗಿಲ್ಲ, ಯಾಕೆಂತ ಹೇಳಿದರೆ ತಿನ್ನಲಿಕ್ಕೆ ಈಸಿ ಆಗ್ತದೆ ಅಲ್ವಾ, ಬಟ್ ಈ ಪೇಸ್ಟ್ರಿ ಆದರೆ ಕಷ್ಟ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ನಾವು ಪೇಸ್ಟ್ರಿಯೇ ಕೊಡುವ, ಆದರೆ ಇದು ಕೈಯಲ್ಲಿ ಕೊಡೋದು ಬೇಡ, ಪೇಪರ್ ಪ್ಲೇಟ್ಸಲ್ಲಿ ಹಾಕಿ ಸ್ಪೂನ್ಸನ್ನು ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿ ಮಾಡಿದಂಥದ್ದು. ಸೊ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು, ಏಕೆಂದರೆ ಪ್ಲಮ್ ಕೇಕ್ಸ್, ನಾರ್ಮಲ್ ಪ್ಲೇನ್ ಕೇಕ್ ಎಲ್ಲ ಎಲ್ಲರೂ ಕೊಡ್ತಾರಲ್ವ, ಇದೆಲ್ಲ ಕೆಲವು ಮಕ್ಕಳಿಗಂತೂ ಅಪರೂಪಕ್ಕೆ ತಿನ್ನಲಿಕ್ಕೆ ಸಿಗುವಂಥದ್ದು. ಹಾಗೂ ನಾನೇ ಮಾಡಿರೋದ್ರಿಂದ ತುಂಬ ಕ್ಲೀನಾಗಿ ಮಾಡಿದ್ದೇನೆ, ಹೆಲ್ದಿಯಾಗಿ ಎಷ್ಟಾಗ್ತದೆ ಅಷ್ಟು ಹೆಲ್ದಿಯಾಗಿ ಇಟ್ಟಿದ್ದೇನೆ. ಅಂದರೆ ಹೆಚ್ಚು ಸ್ವೀಟ್ ಹಾಕಲಿಲ್ಲ, ಹೆಚ್ಚು ಕ್ರೀಮ್ ಕೂಡ ಹಾಕಲಿಲ್ಲ. ಮಕ್ಕಳಿಗೆ ತಿನ್ನಲಿಕ್ಕೆ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ಈಸಿಯಾಗಿ 2 ಲೇಯರಲ್ಲಿ ಮಾಡಿದ್ದೇನೆ. ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟ್ ನಾನಿಲ್ಲಿ ಬಂದವರಿಗೆಲ್ಲರಿಗೆ ಕೂಡ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ, ವೋಟ್ ಆಫ್ ಥ್ಯಾಂಕ್ಸನ್ನು ಮಾಡ್ತಾ ಇದ್ದೇನೆ. ಸೇಮ್ ಟೈಮ್ನಲ್ಲಿ ಅಲ್ಲಿ ಹಿಂದೆ ನಮ್ಮ ಫ್ಯಾಮಿಲಿಯವರೆಲ್ಲ ಕೇಕ್ಸನ್ನು ನಾನು ಕಟ್ ಮಾಡಿ ತಂದಿದ್ದೆ, ಆಲ್ರೆಡಿ ಪ್ರೀ ಕಟ್ ಮಾಡಿ, ಸೊ ಅದನ್ನೆಲ್ಲ ಪ್ಲೇಟ್ಸಿಗೆ ಹಾಕಿ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ ಕೊಟ್ಟದ್ರಿಂದ ಮಕ್ಕಳಿಗೆ ತಿನ್ಲಿಕ್ಕೆ ಈಸಿ ಆಯಿತು. ಯಾವುದೆಲ್ಲ ಮಕ್ಕಳಿಗೆ ತಿನ್ಲಿಕ್ಕೆ ಆಗಲಿಲ್ಲ ಅವರಿಗೆಲ್ಲ ಅಲ್ಲಿಯ ನರ್ಸಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು ತಿನ್ನಿಸ್ತಾ ಇದ್ದರು. ಒಟ್ಟಿಗೆ ನಾನೊಂದು 170 pieces ಮಾಡಿದ್ದೆ ಈ ರೀತಿಯ ಪೇಸ್ಟ್ರೀಸನ್ನು. ಬಟ್ ಇದರಲ್ಲಿ ತುಂಬ ಜನ ಮಕ್ಕಳು ಆಬ್ಸೆಂಟ್ ಇದ್ದದ್ರಿಂದ, ಹಾಗೂ ನಮ್ಮ ಫ್ಯಾಮಿಲಿಯವರು ಕೂಡ ತುಂಬ ಜನ ಬಂದಿರಲಿಲ್ಲ, ಯಾಕೆಂತ ಹೇಳಿದರೆ ವರ್ಕಿಂಗ್ ಡೇ ಆಗಿತ್ತು, ಹಾಗಾಗಿ ಬಂದಿರಲಿಲ್ಲ. ಹಾಗೆ ಸ್ವಲ್ಪ ಎಲ್ಲ ಕೇಕ್ಸ್ ಉಳಿದಿತ್ತು, ಅದನ್ನು ನಾವು ಮತ್ತೆ ಫಾದರ್ ಹತ್ರ ಹೇಳಿದ್ವಿ ಇಲ್ಲಿ ಕೊಡುವ ಮಧ್ಯಾಹ್ನ ಊಟ ಆದ ನಂತರ ಮಕ್ಕಳಿಗೆ ಕೊಡುವ ಅಂತ ಹೇಳಿ. 60 pieces ಇತ್ತು, ಬಟ್ ಮಕ್ಕಳು 90 ಇದ್ರಲ್ವ, ಹಾಗಾಗಿ ಅದು ಸರಿಯಾಗೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ಎಲ್ಲ ಮಕ್ಕಳಿಗೆ ಕೊಡಬೇಕು ಕೊಟ್ಟ ನಂತರ ಅಲ್ವಾ, ಹಾಗೆ ನಾವು ರಿಟರ್ನ್ ಮನೆಗೇ ತಗೊಂಡು ಬಂದಿದ್ವಿ. ಸೊ ನೋಡಿ, ಈ ರೀತಿಯಲ್ಲಿ ಇದೆ ಇಷ್ಟು ಕೇಕ್ಸನ್ನು ನಾನು ಬೇಕ್ ಮಾಡಿ ತಗೊಂಡಿದ್ದೆ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಮತ್ತು ತುಂಬ ಟಯರ್ಡ್ ಆಗಿದೆ ನಾನಂತೂ, ಯಾಕೆಂದರೆ ಮಗು ಜೊತೆಗೆ ತುಂಬ ಕಷ್ಟ ಆಗಿತ್ತು. ಬಟ್ ಸ್ಟಿಲ್ ಅವರು ತಿನ್ನುವಾಗ ಅವರ ಖುಷಿಯನ್ನು ನೋಡುವಾಗ ನನಗೆ ವರ್ತ್ ಇಟ್ ಅಂತ ಅನ್ನಿಸ್ತು. ನನಗೆ ಏನು ಸಹ ಬೇಜಾರಿಲ್ಲ, ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರು ಸಹ, ನನಗೆ ಎಷ್ಟು ಸುಸ್ತಾಗಿದ್ರು ಸಹ, ಅದೆಲ್ಲ ಒಂದೇ ಗಳಿಗೆಯಲ್ಲಿ ನನಗೆ ಮರ್ತೋಯಿತು. ಯಾಕೆಂತ ಹೇಳಿದರೆ ಆ ಮಕ್ಕಳ ಖುಷಿ ನೋಡಬೇಕು ಎಷ್ಟು ಚಂದ ಮಾಡಿ ತಿಂತಾ ಇದ್ರು ಅಂತ ಹೇಳಿ. ಸೊ ಇಲ್ಲಿ ಇವರು ಹಸ್ಬೆಂಡ್ ಅಣ್ಣ ಪ್ರೊಫೆಷ್ನಲ್ MC ಅವರು, ಸೊ ಅವರೇ MC ಮಾಡಿದ್ದು ನಮ್ಮ ಪ್ರೋಗ್ರಾಮಿಗೆ. ನೋಡಿ, ಇಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ಫಾದರ್ ಕೂಡ ಅಲ್ಲೇ ನಿಂತು ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾರೆ. ನೋಡಿ, ತಿನ್ಲಿಕ್ಕೆ ಆಗದೇ ಇರೋ ಮಕ್ಕಳಿಗೆ ಈ ರೀತಿಯಲ್ಲಿ ತಿನ್ನಿಸ್ತಾ ಇದ್ದಾರೆ. ನಾವು ನಮ್ಮ ಪ್ರೋಗ್ರಾಮನ್ನು ನಮ್ಮ ಒಂದು ಸೆಲೆಬ್ರೇಷನಲ್ಲ ಎಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ವಿ, ಆದರೆ ಸಹ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಷ್ಟು ಸಿಂಪಲ್ಲಾಗಿದ್ದರೂ ಕೂಡ ಹೆಚ್ಚು ಏನು ಹೇಳ್ತಾರೆ ಮ್ಯೂಸಿಕ್ಸ್ ಸೌಂಡ್ಸ್ ಅದೆಲ್ಲ ಏನು ಇಲ್ಲದೆ ಇದ್ದರೂ ಕೂಡ ನಮ್ಮ ಪ್ರೋಗ್ರಾಮಿಗೆ ಒಂದು ಅರ್ಥಭರಿತವಾಯಿತು ಅಂತ ಹೇಳಿ ನನಗೆ ಅನಿಸ್ತು. ಮತ್ತು ಈ ಮಕ್ಕಳ ಮುಖದಲ್ಲಿ ಖುಷಿ ನೋಡುವಾಗ, ತೊಟ್ಟಿಲಿಗೆಲ್ಲ ಹಾಕುವಾಗ ಎಷ್ಟು ಚಂದ ಕ್ಲ್ಯಾಪ್ ಮಾಡೋದಂತ ಇಲ್ಲ, ಅದೆಲ್ಲ ನೋಡುವಾಗಲೇ ಖುಷಿಯಾಯಿತು. ಮತ್ತು ಇಲ್ಲಿ ನೋಡಿ, ಮ್ಯೂಸಿಕ್ಕನ್ನು ಹಾಕಿದರೆ ಎಷ್ಟು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೆಳಗೆ ಇಬ್ಬರು ಸ್ಟಾಫ್ ಕೂಡ ಇದ್ದಾರೆ, ಅವರು ಕೂಡ ಅವರಿಗೆ ಸ್ಟೆಪ್ಸನ್ನೆಲ್ಲ ರಿಮೈಂಡ್ ಮಾಡ್ತಾ ಇದ್ದಾರೆ. ಅವರಿಗೆ ಮರ್ತು ಹೋಗ್ತದೆ ಅಲ್ವಾ, ಇಲ್ಲಿ ಅವರಿಗೆ ಗೊತ್ತಿರುವಂತಹ ಸಾಂಗ್ ಅಂದರೆ ಆಲ್ರೆಡಿ ಅವರು ಡ್ಯಾನ್ಸ್ ಮಾಡಿರುವಂತಹ ಸಾಂಗನ್ನೇ ಹಾಕಿಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾಫ್ ಕೂಡ ಒಂದೊಂದು ಸ್ಟೆಪ್ ಮಾಡಿ ತೋರಿಸುವಾಗ ಅವರಿಗೆ ನೆನಪಾಗ್ತಾ ಉಂಟು ಹಾಗೆ ಮಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಬೇರೆ ಮಕ್ಕಳು ಸಹ ಬಂದಿದ್ದರು ಕಾಣ್ತದೆ. ಈ ಟೈಮ್ನಲ್ಲಿ ನಾನು ರೂಮ್ಗೆ ಬಂದಿದ್ದೆ, ಕೆಳಗೆ ನಾನು ರೂಮ್ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ಲ, ಸೊ ಅಲ್ಲಿ ಬಂದಿದ್ದೇನೆ. ಅಲ್ಲಿ ಬಂದು ಫ್ರೆಶ್ ಅಪ್ ಆದ ನಂತರ ಚಂದ ಮುಖ ಎಲ್ಲ ತೊಳೆದು, ಯಾಕೆಂದರೆ ತುಂಬ ಬೆವರು ಬಂದಿತ್ತು.
ಆಯಿತು. ಸೊ ಮುಖ ಎಲ್ಲ ತೊಳೆದು ನಾನು ನನ್ನ ನಾರ್ಮಲ್ ಡ್ರೆಸ್ ಏನಿದೆ ಫೀಡಿಂಗ್ ಡ್ರೆಸ್ ಅದನ್ನೇ ಚೇಂಜ್ ಮಾಡ್ಕೊಂಡಿದ್ದೇನೆ. ಚೇಂಜ್ ಮಾಡಿ ನಾನು ಮೇಲೆ ಬರುವಾಗ ನೋಡಿ ಇಲ್ಲಿ ಮಕ್ಕಳೆಲ್ಲ ಕೆಳಗೆ ಹೋಗ್ತಾ ಇದ್ದಾರೆ ಲಂಚ್ಗೆ ಅಂತ ಹೇಳಿ. ಸೊ ನನಗೆ ಕಾಂಗ್ರ್ಯಾಚುಲೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ಟಾಫ್ಸ್ ಎಲ್ಲ. ಮಗು ಅಂದರೆ ಚಿಕ್ಕ ಮಗು ಇದೆಯಲ್ಲ ಅದಕ್ಕೆ. ಸೊ ನೋಡಿಲ್ಲಿ ತುಂಬ ಕಷ್ಟ, ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟೊಂದು ಈಸಿ ಇಲ್ಲ. ಮನೆಯಲ್ಲಾದರೂ ಸಹ ಕಷ್ಟನೇ, ತಂದೆ ತಾಯಿಗೆ ಯಾರಾದರೂ ಒಬ್ಬರು ಮನೆಯಲ್ಲಿ ನಿಲ್ಲೇಬೇಕು. ಬಟ್ ಈ ರೀತಿಯಲ್ಲಿ ಒಂದು ಶಾಲೆ ಇದ್ದದ್ರಿಂದ ಮಕ್ಕಳನ್ನು ಹೀಗೆ ಕಳಿಸಿದರೆ, ಕೆಲಸ ಮಾಡಲಿಕ್ಕಿದ್ರೆ ಕೆಲಸ ಮಾಡ್ಬೋದು. ಹೆಚ್ಚಾಗಿ ಇಲ್ಲಿ ಬರುವವರು ತುಂಬ ಶ್ರೀಮಂತರ ಮಕ್ಕಳೇನೂ ಅಲ್ಲ, ಬಡವರ ಮಕ್ಕಳು. ಮೇ ಬಿ ಫೀಸ್ ಕೂಡ ಕಟ್ಟಲಿಕ್ಕೆ ಆಗದೇ ಇರುವಂತಹ ಮಕ್ಕಳೇ ಇರಬೇಕು. ಫೀಸ್ ಇದೆಯಾ ಇಲ್ಲ ಅಂತ ಸಹ ನನಗೆ ಗೊತ್ತಿಲ್ಲ. ಮೇ ಬಿ ಫೀಸ್ ಇದ್ದರೂ ಸಹ ಯಾರೂ ಸಹ ಫೀಸ್ ಕಟ್ಟಿ ಕಳಿಸುವಂಥ ಮಕ್ಕಳಿಲ್ಲಿ ಇಲ್ಲ. ನೋಡಿ ಇಲ್ಲಿ ಇಲ್ಲಿ ಒಬ್ಬರು ನರ್ಸ್ ಬಂದಿದ್ದಾರೆ. ಇವರು ಮಗುವನ್ನು ಯಾವ ರೀತಿಯಲ್ಲಿ ಎತ್ತಿ ತಗೊಂಡಿದ್ದಾರೆ ಅಂತ ಹೇಳಿ. ಸ್ವಂತ ಮಕ್ಕಳನ್ನಲ್ವ ನಾವು ಈ ರೀತಿಯಲ್ಲಿ ಹಿಡ್ಕೊಳ್ಳುವಂಥದ್ದು, ನಮ್ಮ ಮಕ್ಕಳನ್ನು ಈ ರೀತಿಯಲ್ಲಿ ಹಿಡ್ಕೊಂಡು ಹೋಗುವಂಥದ್ದು. ಆ ಮಗು ಕೂಡ ನೋಡಿ ತಾಯಿ ಜೊತೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಈ ಒಂದು ಮರೂನ್ ಕಲರ್ ಶರ್ಟ್ ಹಾಕಿರುವ ಹುಡುಗ ಅಂತೂ ಎಷ್ಟು ಸಲ ಮೇಲೆ ಕೆಳಗೆ ಹೋದರು ಅಂತ ಎಲ್ಲ, ವೀಲ್ ಚೇರ್ ಹಿಡೀಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಮಕ್ಕಳನ್ನು ಎತ್ತಿಕೊಂಡು ಹೋಗುವಂಥದ್ದು. ನೋಡಿ ಇವರನ್ನು ನೋಡುವಾಗ ನನಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ದೇವರು ಇವರಿಗೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್, ಅಂದರೆ ಈ ಒಂದು ದಯಾಶಾಲೆ ಮುಖಾಂತರ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅವರೊಂದು ಈ ಮನೆಯಲ್ಲಿದ್ದು ಡಿಪ್ರೆಸ್ ಆಗಿರೋದಕ್ಕಿಂತ ಈ ರೀತಿ ಹೊರಗೆ ಬಂದರೆ ಅವರಿಗೂ ಕೂಡ ಒಂದು ಚೇಂಜಸ್ ಅಂತ ಇರ್ತದೆ, ಮತ್ತು ಅವ್ರ ವಿಲ್ ಪವರ್ ಕೂಡ ಡೆವಲಪ್ ಆಗ್ತದೆ. ವೀಲ್ ಚೇರನ್ನು ಇಲ್ಲಿ ರ್ಯಾಂಪಲ್ಲಿ ತೊಗೊಂಡು ಹೋಗುವಾಗ ತುಂಬಾ ಜಾಗ್ರತೆ ಮಾಡಬೇಕು. ಹಾಗಾಗಿ ನೋಡಿ ಇಲ್ಲಿ ಇಲ್ಲಿಯ ಸ್ಟಾಫ್ ಮಕ್ಕಳ ಹೆಲ್ಪನ್ನು ಕೂಡ ತಗೊಳ್ತಾ ಇದ್ದಾರೆ. ನೋಡಿ ಮರೂನ್ ಕಲರ್ ಶರ್ಟ್ ಹಾಕಿರುವಂಥ ಹುಡುಗ ಮೇ ಬಿ ಥರ್ಡ್ ಟೈಮ್ ಬಂದಿರುವಂಥದ್ದು. ಸೊ ಅವರು ಕೂಡ ನೋಡಿ ಕೆಳಗೆ ಹೋಗ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ನೆಲದಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಅವರಿಗಿರುವಂಥ ಚೇರ್ ನೋಡಿ, ಅದೇ ಹೇಳೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಅದೇ ಖುಷಿಯಾಗುವಂಥದ್ದು. ಇದರಲ್ಲಿ ಆಟಿಸ್ಟಿಕ್ ಆಗಿರುವಂತಹ ಮಕ್ಕಳು, ಡೌನ್ ಸಿಂಡ್ರೋಮ್ ಇರುವಂಥವರು, ಮತ್ತು ತುಂಬಾ ಕಾಯಿಲೆಗಳು ಅಂದರೆ ಫಿಸಿಕಲಿ ಮೆಂಟಲಿ ಚಾಲೆಂಜಿಂಗ್ ಆಗಿರುವಂತಹ ಮಕ್ಕಳಿರುವಂಥದ್ದು. ಈಗ ಜಸ್ಟ್ ಫಿಸಿಕಲಿ ಚಾಲೆಂಜ್ಡ್ ಆದರೆ ಅವರಿಗೆ ಒಂದು ವೀಲ್ ಚೇರಲ್ಲಿ ಅಥವಾ ಈಗ ಗೌರ್ಮೆಂಟಿಂದ ಗಾಡಿ ಅಂಥದ್ದೆಲ್ಲ ಪ್ರೊವೈಡ್ ಕೊಡ್ತಾರೆ. ದೊಡ್ಡವರಾದ ನಂತರ ಅವರಿಗೆ ಮನೆಯಲ್ಲಿದ್ದು ಸಹ ಅವರ ಒಂದು ಅಂದರೆ ಅವರ ಐ ಕ್ಯೂ ಲೆವೆಲ್ಗೆ ಅವರಿಗೆ ಅದನ್ನು ಥಿಂಕ್ ಮಾಡಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದ ಅಥವಾ ಬೇರೆ ಏನಾದರೂ ಕೆಲಸ ಮಾಡುವಂಥದ್ದ, ಈಗ ಬೀಡಿ ಕಟ್ಟೋದು ನಾರ್ಮಲ್ ಆದರೆ ಎಜುಕೇಷನ್ ಇಲ್ಲದವರು ಬೀಡಿ ಕಟ್ಟೋದು ಅಂಥದ್ದೆಲ್ಲ ಮಾಡ್ತಾರೆ. ಬಟ್ ಎರಡೂ ಕೂಡ ಇರುವಂಥವ್ರು ಅಂದರೆ ಫಿಸಿಕಲಿ ಹಾಗೂ ಮೆಂಟಲಿ ಇಲ್ಲಿರುವವರೊಂದಿಗೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋದಾಗ ಮಕ್ಕಳನ್ನೆಲ್ಲ ಲಂಚ್ಗೆ ಕಳಿಸ್ತಾ ಇದ್ರಲ್ಲ, ಇವರಿಗೆಲ್ಲ ಕೆಳಗೆ ಲಂಚ್ ನಮಗೆ ಮೇಲೇ ತಂದು ಕೊಡ್ತೇನೆ ಅಂತ ಹೇಳಿದರು. ಸೊ ಆ ಟೈಮ್ನಲ್ಲಿ ಫಾದರ್ ಹೇಳಿದ್ರಂತೆ ಮಕ್ಕಳಿಗೆಲ್ಲ, ನೋಡಿ ಇದೇ ಮಗು, ಇದು ತೊಟ್ಟಿಲಿಗೆ ಹಾಕುವಂಥ ಶಾಸ್ತ್ರ ಇದ್ದದ್ದು, ಮಗುವನ್ನು ನೋಡಿ ಮಗುವನ್ನು ಮುಟ್ಟಿ ಹೋಗಿ ಅಂತ ಹೇಳಿದ್ರಂತೆ. ಸೊ ಮುಖಕ್ಕೆ ಕಿಸ್ ಕೊಡಲಿಕ್ಕಿಲ್ಲ, ಜಸ್ಟ್ ಹೀಗೆ ಕೈಯೆಲ್ಲ ಮುಟ್ಟಿ ಹೋಗಿ ಅಂತ ಹೇಳಿ ಎಲ್ಲ ಮಕ್ಕಳು ನೋಡಿ ಈ ರೀತಿಯಲ್ಲಿ ಬಂದು 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 ಮುಟ್ಟಿ ಹೋಗ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಮುಟ್ಟಲಿಕ್ಕೆ ಆಗದೇ ಇರೋರಿಗೆ ಹಸ್ಬೆಂಡ್ ಹತ್ತಿರ ಕರ್ಕೊಂಡು ಹೋಗಿ, ವೀಲ್ ಚೇರಲ್ಲೆಲ್ಲ ಇದ್ದವರಿಗೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಸೊ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಸಿಯೋನ್ಗೆ ಸ್ವಲ್ಪ ಟೆನ್ಷನ್ ಆಗಿದೆ ಕಾಣ್ತದೆ, ಸಿಯೋನನ್ನು ಅವನ ಕಸಿನ್ ಎತ್ತಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಮಗುವನ್ನು ಯಾರು ಮುಟ್ಟಿದ್ರು ಅವನಿಗೆ ಇಷ್ಟ ಇಲ್ಲ. ಬಟ್ ಎಲ್ಲರೂ ಕೂಡ ಮಗುವನ್ನು ಮುಟ್ಟಿ ನೋಡಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಕೆಳಗೆ ಹೋಗಿದ್ದಾರೆ ಈಗ ಲಂಚ್ಗೆ ಅಂತ ಹೇಳಿ.
ಈಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಲಂಚ್ ಮಾಡ್ತಾ ಇದ್ದಾರೆ. ನಾನು ಮಗುವಿಗೆ ಫೀಡ್ ಮಾಡಿ ಬಂದಿದ್ದೇನೆ. ಅವನಿಗಂತೂ ತುಂಬ ನಿದ್ದೆ, ಗಟ್ಟಿ ಮಲಗಿದ್ದಾನೆ. ನಾನೆಲ್ಲರಿಗೋಸ್ಕರ ಯಾರ್ದು ಊಟ ಆಗ್ತದೆ ಅವರ ಕೈಗೆ ಮಗುವನ್ನು ಕೊಟ್ಟು ನಾನು ಊಟ ಮಾಡೋದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ. ಇದು ನಮ್ಮ ನನ್ನ ಮತ್ತು ಹಸ್ಬೆಂಡಿನ ಫ್ರೆಂಡ್ಸ್ ಸರ್ಕಲ್, ಇದರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಇದೆಲ್ಲ ಇವರೆಲ್ಲ ಫ್ಯಾಮಿಲಿ, ಈಚೆ ಕೂತವರೆಲ್ಲ ಫ್ಯಾಮಿಲಿ, ಫಸ್ಟ್ ರೌಂಡಲ್ಲಿ ಕೂತವರೆಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಯಾರ್ದು ಊಟ ಆಗ್ತದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಅಕ್ಕನ ಊಟ ಆಗಿತ್ತು, ಸೊ ಹಸ್ಬೆಂಡ್ ಅಕ್ಕನಿಗೆ ಕೊಟ್ಟಿದ್ದೇನೆ ನಾನಿಲ್ಲಿ. ಈಗ ನಾನು ಲಾಸ್ಟಿಗೆ ಊಟ ತಗೊಂಡಿದ್ದರಿಂದ ನನಗೆ ಹಸಿವಾಗಿ ಆಗಿ ನನಗೆ ಈಗ ಊಟ ಮಾಡಲಿಕ್ಕೇ ಆಗ್ತಾ ಇಲ್ಲ. ನಾನು ಸ್ವಲ್ಪ ಸಿಯೋನ್ ಕೂಡ ಏನು ಊಟ ಮಾಡಲಿಲ್ಲ, ಅವನಿಗಂತ ಸ್ವಲ್ಪ ಕಬಾಬನ್ನು ತಗೊಂಡು ಬಂದಿದ್ದೆ. ನಾನು ಊಟ ಮಾಡುವಾಗ ಆಲ್ರೆಡಿ ತಣ್ಣಗಾಗಿತ್ತು, ಸೊ ನನಗೆ ಅಷ್ಟೊಂದು ತಿನ್ನಲಿಕ್ಕೆ ಸಹ ಆಗಲಿಲ್ಲ. ಕಬಾಬೆಲ್ಲ ಸಿಯೋನ್ಗೆ ಕೊಟ್ಟಿದ್ದೇನೆ. ಸೊ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಹೆಚ್ಚೇನು ಕೂಡ ಶೂಟ್ ಮಾಡಲಿಲ್ಲ. ಇದು ಸಹ ನಮ್ಮ ಅಕ್ಕನ ಮಗ ನನಗೆ ಶೂಟ್ ಮಾಡಿ ಕೊಟ್ಟಂಥದ್ದು, ನನಗೇ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಪಾಸಿಬಲ್ ವೇಯಲ್ಲಿ ನಾನೆಲ್ಲದನ್ನು ಕೂಡ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಈ ವ್ಲಾಗ್ನ ಕೆಳಗೆ ಕಾಮೆಂಟ್ ಮಾಡಲಿಕ್ಕೆ ಆಗ್ತದಿಲ್ಲ ಅಂತ ಹೇಳಿ ಸಹ ಗೊತ್ತಿಲ್ಲ, ಮೇ ಬಿ ಮಕ್ಕಳನ್ನು ತೋರಿಸೋದಕ್ಕೆ ಕಾಮೆಂಟ್ಸ್ ಆಫ್ ಆಗ್ಬೋದು. ಬಟ್ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ ಅಲ್ವಾ, ಸೊ ಅದರಲ್ಲಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡ್ಬೋದು. ಏನಾದರೂ ಕೇಳಲಿಕ್ಕಿದ್ರೆ ಸಹ ಕೇಳ್ಬೋದು. ಮತ್ತು ಕ್ಯೂ ಎನ್ ಡಿ ಎಗೆ ನಾನೊಂದು ಪೋಸ್ಟನ್ನು ಹಾಕಿದ್ದೆ. ಕ್ಯೂ ಎನ್ ಡಿ ಎಯಲ್ಲಿ ನಿಮ್ಗೆ ಏನಾದರೂ ನನ್ನ ಹತ್ರ ಕ್ವೆಶನ್ ಕೇಳಲಿಕ್ಕಿದ್ರೆ ಕೇಳಿ, ಅದರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿ ಕೂಡ ನಾನು ಹಾಕ್ತೇನೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಿಗಾದರೂ ಸಹಾಯ ಹಸ್ತಕ್ಕೆ ಜಾಯ್ನ್ ಆಗಲಿಕ್ಕಿದ್ರೆ ನಾನು ನಂಬರನ್ನು ಕೆಳಗೆ ಕೊಟ್ಟಿರ್ತೇನೆ, ಸೊ ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ನೀವು ಕೂಡ ದಾನಿಗಳಾಗಿ ಇಂಥ ಮಕ್ಕಳ ಮುಖದಲ್ಲಿ ಸ್ಮೈಲ್ ನೋಡೋದಂದರೆ ಅದು ಬೇರೆಯೇ ಖುಷಿ. ಸೊ ಶೇರ್ ಮಾಡಿ, ಆದಷ್ಟು ಕಾಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಲೈಕ್ ಮಾಡೋದು ಯೂಟ್ಯೂಬ್ ಅನಾಲಿಟಿಕ್ಸ್ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನೀವು ಹೆಚ್ಚಾಗಿ ಲೈಕ್ ಮಾಡಿದರೆ, ಕಾಮೆಂಟ್ ಮಾಡಿದರೆ, ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಹೆಚ್ಚು ಲೈಕ್ಸ್ ಇದೆ, ಹೆಚ್ಚು ಕಾಮೆಂಟ್ಸ್ ಇದೆ, ಜನರಿಗೆ ಇಷ್ಟ ಆಗ್ತಾಯಿದೆ ಅಂತ ಹೇಳಿ ಹೆಚ್ಚು ಜನರ ಹತ್ರಕ್ಕೆ ನಮ್ಮನ್ನು ತಲುಪಿಸಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗಾಗಿ ನನಗೆ ಕೂಡ ಒಂದು ಮೋಟಿವೇಶನ್ ಸಿಗ್ತದೆ ಅಲ್ವಾ. ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ತೆಗೆದು ಅದನ್ನು ಎಡಿಟ್ ಮಾಡಿ ಈ ಮಗುವನ್ನೆಲ್ಲ ಕರ್ಕೊಂಡು ನನಗಂತೂ ವಾಯ್ಸ್ ಓವರ್ ಕೊಟ್ಟು ಹಾಕೋದು ತುಂಬ ಕಷ್ಟವೇ. ಬಟ್ ನನ್ನ ಒಂದು ಪ್ಯಾಷನ್ ಆಗಿರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗ್ತದೆ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.